ಆಕಾಶವಾಣಿ ಕಲಬುರಗಿ. ಎದೆಯ ಬಾಂಧಳದಲ್ಲಿ ವಿಧಿಗೆ ಚಂದ್ರನ ಮೂಡಿ ಸ್ವರದ ಸೊಗೆಯಲ್ಲಡೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನದ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಚಿಂತನೆಗಳ ಪ್ರಸ್ತುತತೆ ಈ ಕುರಿತು ಕಡಗಂಚಿಯ ಕೇಂದ್ರೀಯ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಅಪ್ಪಗೆರೆ ಸೋಮಶೇಖರ್ ಅವರಿಂದ ಭಾಷಣ. ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮಸ್ಕಾರಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮನ್ನು ಅಗಲಿ ಇಂದಿಗೆ ಸುಮಾರು 67 ವರ್ಷಗಳು ಸಂದಿದ್ದಾವೆ. ಈ ಹೊತ್ತಿನ ಈ ವಿಶೇಷ ದಿನದ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಕುರಿತು ಕೆಲವು ಸಂಗತಿಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಬಾಬಾ ಸಾಹೇಬರ ವಿಚಾರಗಳನ್ನು ಪ್ರವೇಶ ಮಾಡೋದಕ್ಕಿಂತ ಮುನ್ನ ಒಂದು ಮಾತನ್ನು ನಾವೆಲ್ಲರೂ ನೆನಪು ಮಾಡಿಕೊಳ್ಬೇಕು ಅಂತ ಅನಿಸುತ್ತೆ. ಆ ಮಾತುಗಳು ಏನು ಅಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು, ಅವರು ಬರೆದ ಭಾರತ ಸಂವಿಧಾನವನ್ನು ಮರೆತ ಭಾರತಕ್ಕಾಗಲಿ ಭಾರತೀಯರಿಗಾಗಲಿ ಭವಿಷ್ಯವಿಲ್ಲ ಅನ್ನುವಂತಹ ಮಾತನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂತ ಅನಿಸುತ್ತೆ ಸ್ನೇಹಿತರೆ. 1956 ಡಿಸೆಂಬರ್ 6 ನಮ್ಮನ್ನು ಅಗಲಿದಂತಹ ಭಾರತರತ್ನ ಬಾಬಾ ಸಾಹೇಬರಿಗೆ ಕೃತಜ್ಞತಾಪೂರ್ವಕ ಗೌರವವನ್ನು ಸಲ್ಲಿಸುವಂತಹದ್ದು ಭಾರತೀಯರಾದಂತಹ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಧುನಿಕ ಭಾರತ ಕಂಡಂತಹ ಮಹಾನ್ ಮಾನವತಾವಾದಿ. ಬಹಳ ಮುಖ್ಯವಾಗಿ ಅವರು ಅಹಿಂಸಾವಾದಿ. ಸಮಾಜದಲ್ಲಿರುವ ಎಲ್ಲ ಜಾತಿ ಧರ್ಮ ಸಮುದಾಯದಲ್ಲಿನ ಬಡವರು, ಹಸಿದವರು, ಅಸಹಾಯಕರು ಅವರ ಬದುಕಿನ ಅಸ್ತಿತ್ವಕ್ಕಾಗಿ ತಮ್ಮ ಜೀವನ ಪರ್ಯಂತ ಚಿಂತಿಸಿ ಹೋರಾಡಿದಂತಹ ಮಹಾನ್ ಚೇತನ ಅವರು. ಮಹಿಳೆಯರಿಗೆ ಆತ್ಮಗೌರವದ ಹಾಗೆಯೇ ಘನತೆಯ ಬದುಕನ್ನು ಕಲ್ಪಿಸಿಕೊಟ್ಟ ಅಪ್ಪಟ ತಾಯ್ತನದ ವ್ಯಕ್ತಿತ್ವ ಬಾಬಾ ಸಾಹೇಬರದು. ಬಾಬಾ ಸಾಹೇಬರ ಬಗೆಗೆ ಮಾತನಾಡುವುದು ಅಂದರೆ ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆ, ಸಾಮಾಜಿಕ ನ್ಯಾಯದ ಮೌಲ್ಯವನ್ನು ಕುರಿತ ಚಿಂತನೆ ಅಂತಲೇ ಅರ್ಥ. ಹಾಗೆಯೇ ಭಾರತದ ಸಂಘರ್ಷಾತ್ಮಕವಾದಂತಹ ಸಾಂಸ್ಕೃತಿಕ ಚರಿತ್ರೆಯನ್ನು ಕುರಿತ ಸಂವಾದ ಅಂತಲೇ ಅರ್ಥ. ಬಾಬಾ ಸಾಹೇಬರ ಚಿಂತನೆ, ಹೋರಾಟ, ತ್ಯಾಗ ಹಾಗೂ ಅವರು ಬರೆದುಕೊಟ್ಟಂತಹ ಭಾರತ ಸಂವಿಧಾನದಿಂದ ಏನೆಲ್ಲ ಹಕ್ಕು ಮತ್ತು ಅವಕಾಶಗಳನ್ನು ಪಡೆದುಕೊಂಡು ಫಲಾನುಭವಿಗಳಾದಂತಹ ಭಾರತೀಯ ಪ್ರಜೆಗಳಾದಂತಹ ನಾವು ಶಿಕ್ಷಣ, ಉದ್ಯೋಗ, ರಾಜಕೀಯ ಅಧಿಕಾರ, ಘನತೆಯ ಬದುಕನ್ನು ಕಲ್ಪಿಸಿಕೊಟ್ಟಿರುವ ಬಾಬಾ ಸಾಹೇಬರ ಭಾರತ ಸಂವಿಧಾನದ ಋಣದ ಮಕ್ಕಳು ಅಂತ ನನಗನ್ಸುತ್ತೆ. ಬಾಬಾ ಸಾಹೇಬರಿಂದ, ಅವರು ಬರೆದ ಭಾರತ ಸಂವಿಧಾನದಿಂದ ಏನೆಲ್ಲವನ್ನ ಪಡೆದುಕೊಂಡಂತಹ ನಾವು ಮರಳಿಯೇ ಅವರಿಗೆ ಕೊಟ್ಟದ್ದೇನು ಅನ್ನುವಂತಹ ಆತ್ಮಾವಲೋಕನದ ಪ್ರಶ್ನೆಗಳನ್ನು ಇವತ್ತಿನ ಈ ವಿಶೇಷ ದಿನದ ಸಂದರ್ಭದಲ್ಲಿ ಸಮಸ್ತ ಭಾರತೀಯರಾದ ನಾವೆಲ್ಲರೂ ಕೂಡ ಕೇಳ್ಕೊಳ್ಬೇಕಾಗಿದೆ ಅಂತ ಅನಿಸುತ್ತೆ. ಬಾಬಾ ಸಾಹೇಬರ ತತ್ವಚಿಂತನೆ, ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಂಡು ಅನುಸರಿಸದೆ ಕೇವಲ ಆರಾಧಿಸುತ್ತಾ ಆಚರಿಸುತ್ತಿರುವ ಭಾರತೀಯರಾದ ನಾವು ಬಾಬಾ ಸಾಹೇಬರ ಬದುಕು, ಹೋರಾಟ, ಚಿಂತನೆಯಿಂದ ಕಲಿತ ಪಾಠಗಳೇನೋ ಎಂಬ ತಾತ್ವಿಕ ಪ್ರಶ್ನೆಯನ್ನು ಕೇಳ್ಕೊಳ್ಬೇಕಾಗಿದೆ ಅಂತ ಅನಿಸುತ್ತೆ. ಬಾಬಾ ಸಾಹೇಬರದು ವಿಶೇಷವಾದಂತಹ ಬದುಕು. ಅವರದು ಬುದ್ಧರಿಂದ ಆರಂಭಗೊಂಡು ಬುದ್ಧರ ಕಡೆಗೆ ಚಲಿಸಿದಂತಹ, ಒಂದರ್ಥದಲ್ಲಿ ಸಂಘರ್ಷದಿಂದ ಸಾಮರಸ್ಯದ ಕಡೆಗೆ ಚಲಿಸಿದಂತಹ ಒಂದು ಅರ್ಥಪೂರ್ಣವಾದ ಮೌಲ್ಯಾಧಾರಿತವಾದಂತಹ ಬದುಕು. ಕಬೀರರ ದೋಹೆಗಳನ್ನು ಬಾಲ್ಯದಿಂದ ಕೇಳುತ್ತಾ ಗುರುಗಳಾದಂತಹ ಕೇಳುಸ್ಕರ್ ಅವರು ಉಡುಗೊರೆಯಾಗಿ ಕೊಟ್ಟಂತಹ ಬುದ್ಧರ ಜೀವನ ಚಿತ್ರಣ ಅನ್ನುವ ಕೃತಿಯನ್ನು ಓದುತ್ತಾ ಬದುಕನ್ನು ಆರಂಭಿಸಿದವರು ಬಾಬಾ ಸಾಹೇಬರು. ಹಾಗೆಯೇ ಬಾಬಾ ಸಾಹೇಬರು ಕೊನೆಯದಾಗಿ ಬರೆದಂತಹ ಬುದ್ಧ ಮತ್ತು ಆತನ ಧಮ್ಮ ಕೃತಿಯ ಮುನ್ನುಡಿಯನ್ನು ತಿದ್ದುಪಡಿ ಮಾಡಿ ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಗಂ ಶರಣಂ ಗಚ್ಚಾಮಿ ಎಂದು ಹಾಡುತ್ತಾ ನಮ್ಮನ್ನು ಅಗಲಿದರು ಡಿಸೆಂಬರ್ 6 1956. ಬಾಬಾ ಸಾಹೇಬರು ಜಾತ್ಯಾತೀತವಾಗಿ, ಧರ್ಮಾತೀತವಾಗಿ, ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಭಾರತ ಸಂವಿಧಾನವನ್ನು ಬರೆದಿರುವ ಕಾರಣಕ್ಕಾಗಿಯೇ ಭಾರತದ ಎಲ್ಲ ಜಾತಿ ಮತ ಧರ್ಮ ಸಮುದಾಯದವರು ಕೂಡ ಸಂವಿಧಾನಬದ್ಧವಾಗಿ ಶಿಕ್ಷಣವನ್ನು, ವೈದ್ಯಕೀಯ ಸೌಲಭ್ಯವನ್ನು, ಉದ್ಯೋಗವನ್ನು, ರಾಜಕೀಯ ಅಧಿಕಾರವನ್ನು, ಮೀಸಲಾತಿಯನ್ನು, ಹಾಗೆಯೇ ರಕ್ಷಣೆ, ನ್ಯಾಯಾಲಯದ ಸೌಲಭ್ಯ, ಸ್ವಾತಂತ್ರ್ಯ ಇತ್ಯಾದಿ ಹಕ್ಕು ಮತ್ತು ಅವಕಾಶಗಳನ್ನು
ಕಳೆದ 73 ವರ್ಷಗಳಿಂದ ಪಡೆದುಕೊಳ್ಳಿಕ್ಕೆ ಮತ್ತೆ ಅನುಭವಿಸಲಿಕ್ಕೆ ಸಾಧ್ಯವಾಗಿದೆ. ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಇದು ದೊರೆಯುವಂತಾಗಿರುವಂತಹದ್ದು ನಾವು ಕಾಣ್ತೇವೆ. ಹಾಗಾಗಿ ನನಗೆ ಬಹಳ ಮುಖ್ಯವಾಗಿ ಅನ್ನಿಸುವಂತಹದ್ದು ಏನು ಅಂದರೆ, ಇದುವರೆಗೆ ಬಾಬಾ ಸಾಹೇಬರು ನಮ್ಮನ್ನು ಅಗಲಿದ ಆ ದಿನದಿಂದ ಇಲ್ಲಿಯವರೆಗೆ ಸುಮಾರು 67 ವರ್ಷಗಳ ಕಾಲ ನಮಗೆ ಕೆಲವೇ ಅಂಬೇಡ್ಕರ್ ಅವರ ವ್ಯಕ್ತಿತ್ವವನ್ನು ಹೇಳಿಕೊಡಲಾಗಿದೆ ಅಥವಾ ನಾವು ಕೇಳಿಸಿಕೊಳ್ಳಲಾಗಿದೆ. ಹಾಗಾದರೆ ನಮಗೆ ಹೇಳಿಕೊಡದೇ ಇರುವ, ನಾವು ಕೇಳಿಸಿಕೊಳ್ಳದೇ ಇರುವ, ನಮ್ಮಿಂದ ಮರೆಮಾಚಲ್ಪಟ್ಟಿರುವ ಅಂಬೇಡ್ಕರ್ ಅವರ ಇತರ ವ್ಯಕ್ತಿತ್ವಗಳೇನು ಅನ್ನುವಂತಹದ್ದನ್ನು ಕೂಡ ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಳ್ಬೇಕು ಅಂತ ಅನಿಸುತ್ತೆ. ಯಾವತ್ತೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಜೀವಿತದ ಕೊನೆಯ ಗಳಿಗೆಯವರೆಗೆ ಯಾವುದೋ ಒಂದು ಸಮುದಾಯದ ಪರವಾಗಿ ಯೋಚನೆ ಮಾಡಿದವರಲ್ಲ. ಇಡೀ ಅಖಂಡ ಭಾರತದ ಪರವಾಗಿ, ಭಾರತೀಯರ ಪರವಾಗಿ, ನೊಂದವರು, ಅಸಹಾಯಕರು, ಮಹಿಳೆಯರ ಪರವಾಗಿ ಆಲೋಚನೆ ಮಾಡಿದರು. ಹಾಗಾಗಿ ಅವರೊಬ್ಬ ಮಹಾನ್ ಮಾನವತಾವಾದಿಯಾಗಲಿಕ್ಕೆ ಸಾಧ್ಯ ಆಯಿತು. ಹಾಗಾದರೆ ಬಾಬಾ ಸಾಹೇಬರ ಯಾವ ವಿಚಾರಗಳನ್ನು ಅಥವಾ ನಾವು ಓದಿಕೊಳ್ಳದೇ ಇರುವ ಅಂಬೇಡ್ಕರ್ ಅವರ ವ್ಯಕ್ತಿತ್ವಗಳು ಯಾವುದು ಅನ್ನುವಂಥದ್ದನ್ನು ನಾವೆಲ್ಲರೂ ಸೂಕ್ಷ್ಮವಾಗಿ ಅವಲೋಕನ ಮಾಡಬೇಕಾಗಿದೆ ಅಂತ ಅನಿಸುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇವಲ ದಲಿತರ ನಾಯಕ ಮಾತ್ರವಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರ್ಮಿಕರ ನಾಯಕರಾಗಿದ್ದರು. ಬಹುಶಃ ಇಡೀ ಭಾರತದ ಒಳಗಡೆ ಎಲ್ಲ ಸಮುದಾಯದ ಕಾರ್ಮಿಕರ ಪರವಾಗಿ, ಕಾರ್ಮಿಕರ ಬಿಡುಗಡೆಗಾಗಿ, ಕಾರ್ಮಿಕರ ಹಕ್ಕುಗಳಿಗಾಗಿ ಬಹುದೊಡ್ಡ ಹೋರಾಟ ಮಾಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆ ಕಾರಣಕ್ಕಾಗಿ ಅವರು ಮೊಟ್ಟ ಮೊದಲಿಗೆ ಸ್ವತಂತ್ರ ಕಾರ್ಮಿಕ ಪಕ್ಷವನ್ನು ಕಟ್ಟಿದ್ದು, ಇದು ಚರಿತ್ರೆಯಲ್ಲಿ ದಾಖಲಾಗಿರುವಂಥದ್ದನ್ನು ನಾವು ಗಮನಿಸ್ತೀವಿ ಸ್ನೇಹಿತರೆ. ಕಾರ್ಮಿಕರ ಪರವಾಗಿ ಯಾಕೆ ಅಷ್ಟು ಕಾಳಜಿ ಅವರಿಗೆ ಅಂದರೆ, ಸ್ವತಃ ಅವ್ರ ತಂದೆನೂ ಕೂಡ ಒಬ್ಬ ಕಾರ್ಮಿಕರಾಗಿ ಕೆಲಸ ಮಾಡಿದಂಥವ್ರು, ಅಥವಾ ಮುಂಬೈ ಪ್ರಾಂತ್ಯದಲ್ಲಿ ಬಟ್ಟೆ ಗಿರಣಿಗಳಲ್ಲಿ ದುಡಿಯುತ್ತಿದ್ದಂತಹ ಕಾರ್ಮಿಕರ ಕಷ್ಟಗಳನ್ನು ನೇರವಾಗಿ ಕಂಡಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆ ಕಾರಣಕ್ಕಾಗಿ ಅವರು ಭಾರತದ ಎಲ್ಲ ಕಾರ್ಮಿಕರ ಹಕ್ಕುಬಾಧ್ಯತೆಗಳ ಬಗ್ಗೆ ಸೂಕ್ಷ್ಮವಾಗಿ ಯೋಚನೆ ಮಾಡಿದರು. ಆಮೇಲೆ ಅವರೆಷ್ಟು ಮನುಷ್ಯಪರವಾಗಿ ಯೋಚನೆ ಮಾಡ್ತಾಯಿದ್ರು, ಕಾರ್ಮಿಕರ ಪರವಾಗಿ ಯೋಚನೆ ಮಾಡ್ತಾಯಿದ್ರು ಅಂದರೆ, ಹಿಂದೆ ಕಾರ್ಮಿಕರಿಗೆ ಕೆಲಸದ ಅವಧಿ ನಿಗದಿಯಾಗಿರಲಿಲ್ಲ. ಎಷ್ಟು ಗಂಟೆಗಳ ಕಾಲ ಬೇಕಾದರೂ ಅವ್ರನ್ನ ದುಡಿಸಿಕೊಳ್ಳಬಹುದಾಗಿತ್ತು. ಅದನ್ನೆಲ್ಲ ಮನಗಂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರ್ಮಿಕರು ಕೇವಲ 8 ಗಂಟೆಗಳ ಮಾತ್ರ ದುಡಿಬೇಕು ಅನ್ನುವ ಕಾನೂನನ್ನು ಮಾಡಿದರು. ಕಾರ್ಮಿಕರಿಗೆ ಜೀವ ವಿಮಾ ಪದ್ಧತಿ ಸೌಲಭ್ಯವನ್ನು ಕಲ್ಪಿಸಿಕೊಟ್ರು. ಕಾರ್ಮಿಕರು ಕೆಲಸದಲ್ಲಿರುವಾಗ ಏನಾದರೂ ಅಪಘಾತಕ್ಕೆ ಈಡಾಗಿ ದುರಂತಕ್ಕೆ ಈಡಾದರೆ ಅಂಥವರಿಗೆ ಸೌಕರ್ಯಗಳನ್ನು, ಸವಲತ್ತುಗಳನ್ನು, ಅವರ ಬದುಕಿಗೆ ಭದ್ರತೆಗಳನ್ನು ಕಲ್ಪಿಸಿಕೊಡುವ ಕಾನೂನುಗಳನ್ನು ತಂದರು. ಅದಷ್ಟೇ ಅಲ್ಲ ಸ್ನೇಹಿತರೆ, ಕಾರ್ಮಿಕರಲ್ಲಿ ಬಹಳ ಮುಖ್ಯವಾಗಿ ಹೆಣ್ಣು ಮಕ್ಕಳು ಯಾರಿದ್ರು, ಕಾರ್ಮಿಕರು ಅಥವಾ ಉದ್ಯೋಗಸ್ಥ ಹೆಣ್ಣು ಮಕ್ಕಳು, ಆ ಹೆಣ್ಣು ಮಕ್ಕಳಿಗೆ ಬಹಳ ವಿಶೇಷವಾಗಿ ಉದ್ಯೋಗದಲ್ಲಿರತಕ್ಕಂಥ ಕಾರ್ಮಿಕರಾಗಿ ದುಡಿಯುತ್ತಿರುವಂತಹ ಹೆಣ್ಣು ಮಕ್ಕಳು ಗರ್ಭಿಣಿಯರಾದರೆ, ಅಂತಹ ಗರ್ಭಿಣಿ ಹೆಣ್ಣು ಮಕ್ಕಳಿಗೆ ಸಂಬಳ ಸಹಿತ ರಜೆ ಕೊಡಬೇಕೆನ್ನುವ ಕಾನೂನನ್ನು ಮಾಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಯಾವುದೇ ಕಾರ್ಖಾನೆ ಇರಲಿ, ಸರ್ಕಾರಿ ಕಚೇರಿಗಳಿರಲಿ, ಅಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಶೌಚಾಲಯಗಳಿರಬೇಕು ಅಂತ ಯೋಚನೆ ಮಾಡಿದ್ದು, ಹೆಣ್ಣು ಮಕ್ಕಳಿಗೆ ವಿಶ್ರಾಂತಿ ಕೊಠಡಿಗಳಿರಬೇಕು ಅಂತ ಯೋಚನೆ ಮಾಡಿದ್ದು ಅವರ ತಾಯ್ತನದ ವ್ಯಕ್ತಿತ್ವಕ್ಕೆ ಸಾಕ್ಷಿ ಅಂತ ಅನಿಸುತ್ತೆ ಸ್ನೇಹಿತರೆ. ಆ ಕಾರಣಕ್ಕಾಗಿ ಅವರು ಬಹಳ ದೊಡ್ಡ ಕಾರ್ಮಿಕ ನಾಯಕರು ಅನ್ನುವಂಥದ್ದನ್ನು ನಾವೆಲ್ಲರೂ ನೆನಪಿಡಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರೈತ ಮಿತ್ರರಾಗಿದ್ದರು. ಈ ದೇಶದ ಕೃಷಿಕರ ಬಗ್ಗೆ, ರೈತರ ಬಗ್ಗೆ ಬಹಳ ದೊಡ್ಡ ಕಾಳಜಿಯನ್ನು ಹೊಂದಿದ್ರು ಅವರು. ಆ ಕಾರಣಕ್ಕಾಗಿ ಈ ದೇಶದಲ್ಲಿ ಮೊಟ್ಟ ಮೊದಲಿಗೆ ಬಹುಶಃ ಕೃಷಿಯನ್ನು ಒಂದು ಸರ್ಕಾರಿ ಉದ್ದಿಮೆಯಂತ ಪರಿಗಣಿಸಬೇಕು ಅಂತ ಹೇಳಿದ್ದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಮ್ಮ ದೇಶ ಕೃಷಿಯನ್ನು ಅವಲಂಬಿಸಿರ್ತಕ್ಕಂಥ ದೇಶ. ಆ ಕಾರಣಕ್ಕಾಗಿ ಅನ್ನದಾತರನ್ನು, ಆ ಕೃಷಿಕರನ್ನು, ರೈತರನ್ನು ಕಾಪಾಡುವುದು ಸರ್ಕಾರದ ಹೊಣೆಗಾರಿಕೆ ಎನ್ನುವ ಮಾತನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತನಾಡಿದರು. ಆಮೇಲೆ ಅವ್ರಿಗೆ ಸಹಕಾರ ಕೃಷಿ ಪದ್ಧತಿಯ ಆಲೋಚನೆಗಳನ್ನು ಮೊಟ್ಟ ಮೊದಲಿಗೆ ಪ್ರತಿಪಾದಿಸಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಕೋಥಾ ಪದ್ಧತಿ ಅಂತ ಇತ್ತು. ಅಂತಹ ಒಂದು ಮನುಷ್ಯ ವಿರೋಧಿ ಪದ್ಧತಿಯನ್ನು ನಿಷೇಧ ಮಾಡುವ ನಿಟ್ಟಿನಲ್ಲಿ ಹೋರಾಟ ಮಾಡಿದಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸಹಕಾರ ಕೃಷಿ ಪದ್ಧತಿಯ ಬಗ್ಗೆ ಮಾತನಾಡ್ತಾನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಹಳ ಮುಖ್ಯವಾಗಿ ಅವರು ಏನನ್ನ ಹೇಳಿದ್ರು ಅಂದರೆ, ಈ ದೇಶದ ಭೂಮಿ ರಾಷ್ಟ್ರೀಕರಣ ಆಗಬೇಕು, ಈ ದೇಶದ ಭೂಮಿಯನ್ನು ಸಮಾನವಾಗಿ ಎಲ್ಲ ಸಮುದಾಯದ ಎಲ್ಲ ಕುಟುಂಬಗಳಿಗೆ ಹಂಚಬೇಕು, ಅವರಲ್ಲಿ ಸ್ವಾವಲಂಬನೆಯನ್ನು ನಾವು ತರಬೇಕು ಅನ್ನುವುದನ್ನು ಆಲೋಚನೆ ಮಾಡಿದರು ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಷ್ಟೇ ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀರಾವರಿ ತಜ್ಞರಾಗಿದ್ದರು. ಬಾಕ್ರಾನಂಗಲ್ ಅಣೆಕಟ್ಟನ್ನು, ದಾಮೋದರ್ ಅಣೆಕಟ್ಟು ಯೋಜನೆಗಳನ್ನು ರೂಪಿಸಿದರು. ನೀರಾವರಿ ಯೋಜನೆ ಮತ್ತು ವಿದ್ಯುಚ್ಛಕ್ತಿ ಯೋಜನೆಗಳನ್ನು ರೂಪಿಸಿದ ಮಹಾನ್ ಹರಿಕಾರರು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇದಷ್ಟೇ ಅಲ್ಲ, ಹಣಕಾಸು ವಿಚಾರದಲ್ಲಿ ಅವರು ಸಂಶೋಧನೆಯನ್ನು ಮಾಡಿರುವ ಸಂಶೋಧನಾತ್ಮಕ ಪ್ರಬಂಧಗಳಲ್ಲಿ ಹಣಕಾಸಿನ ವಿಚಾರವನ್ನು ಕುರಿತು ಮಾಡಿರುವ ಸಂಶೋಧನೆಗಳು ಕೂಡ ಬಹಳ ಮಹತ್ವದ್ದು ಅಂತ. ಅವರು
ಆರ್ಥಿಕ ವಿಷಯದಲ್ಲಿ ಮಾಡಿದ ಸಂಶೋಧನೆಗಳನ್ನ ಆಧರಿಸಿಯೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನ ಸ್ಥಾಪನೆ ಮಾಡಲಾಯಿತು ಸ್ನೇಹಿತರೆ. ಅದಷ್ಟೇ ಅಲ್ಲ, ನೊಬೆಲ್ ಪ್ರಶಸ್ತಿ ಪಡೆದಂತಹ ಅಮರ್ತ್ಯ ಸೇನ್ ಅವರು ಬಹಳ ಮುಖ್ಯವಾದ ಒಂದು ಮಾತನ್ನ ಹೇಳಿದರು ನೊಬೆಲ್ ಪ್ರಶಸ್ತಿ ಪಡ್ಕೊಂಡ ನಂತರದಲ್ಲಿ. ಏನ್ ಹೇಳ್ತಾರೆ ಅಂದ್ರೆ ಅವರು, ನನ್ನ ಅರ್ಥಶಾಸ್ತ್ರದ ಗುರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನಾನು ಹೊಸದಾಗಿ ಏನನ್ನು ಹೇಳಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅರ್ಥಶಾಸ್ತ್ರದ ವಿಚಾರದಲ್ಲಿ ಹೇಳಿರುವ ವಿಚಾರಗಳನ್ನೇ ನಾನು ಇನ್ನೊಂದು ಹೊಸ ನುಡಿಗಟ್ಟಿನಲ್ಲಿ ಹೇಳಿದ ಕಾರಣಕ್ಕಾಗಿ ನನಗೆ ನೊಬೆಲ್ ಪ್ರಶಸ್ತಿ ಬಂದಿದೆ, ಹಾಗಾಗಿ ನನ್ನ ಅರ್ಥಶಾಸ್ತ್ರದ ಗುರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನ್ನುವ ಮಾತನ್ನ ಅಮರ್ತ್ಯ ಸೇನ್ ಅವರು ಹೇಳ್ತಾರೆ. ಆ ಕಾರಣಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ದೊಡ್ಡ ಅರ್ಥಶಾಸ್ತ್ರಜ್ಞರಾಗಿದ್ರು ಅನ್ನೋದನ್ನ ಇದರಿಂದ ನಾವು ತಿಳ್ಕೊಳ್ಬಹುದಾಗಿದೆ ಸ್ನೇಹಿತರೆ. ಅದಷ್ಟೇ ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳಾ ಪರವಾಗಿ ಯೋಚನೆ ಮಾಡ್ತಾ ಇದ್ರು, ಬಹಳ ಅಪ್ಪಟ ಸ್ತ್ರೀವಾದಿಯಾಗಿದ್ರು ಅಂತ. ಅವ್ರಿಗೆ ಚರಿತ್ರೆಯ ಅರಿವಿತ್ತು. ಈ ದೇಶದ ಜನಸಂಖ್ಯೆಯಲ್ಲಿ ಅರ್ಧದಷ್ಟಿರುವಂತಹ ಮಹಿಳೆಯರು ಕೂಡ ಶೋಷಣೆಗೆ ಒಳಗಾಗಿದ್ದಾರೆ, ಅವಮಾನಕ್ಕೆ ಒಳಗಾಗಿದ್ದಾರೆ, ಶಿಕ್ಷಣದಿಂದ, ಉದ್ಯೋಗದಿಂದ, ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅನ್ನುವ ಸತ್ಯವನ್ನು ಅರ್ಥ ಮಾಡಿಕೊಂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ದೊಡ್ಡ ಹೋರಾಟವನ್ನು ಮಹಿಳೆಯರ ಪರವಾಗಿ ಮಾಡಿದ್ದಾರೆ. ಅವರು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಮಹಿಳೆಯರ ಬಿಡುಗಡೆಗಾಗಿ ಒಂದು ಖಾಸಗಿ ಮಸೂದೆಯನ್ನು ಮಂಡಿಸಿದರು. ಅದೇ ಹಿಂದೂ ಕೋಡ್ ಬಿಲ್ ಅನ್ನುವಂತಹದ್ದು. ಆ ಹಿಂದೂ ಕೋಡ್ ಬಿಲ್ನಲ್ಲಿ ಮಹಿಳಾ ಪರವಾದಂಥ ಅನೇಕ ಅಂಶಗಳನ್ನು ಸೇರಿಸಿದರು. ಅದೇನದು? ಈ ದೇಶದ ಪ್ರತಿ ಮಹಿಳೆಗೆ ಅವರ ತಂದೆಯ ಆಸ್ತಿಯಲ್ಲಿ ಪಾಲು ಸಿಗಬೇಕು, ವಿಧವಾ ಪದ್ಧತಿ ನಿಷೇಧ ಆಗಬೇಕು, ಹಾಗೆಯೇ ಮಕ್ಕಳನ್ನು ದತ್ತು ಪಡೆದುಕೊಳ್ಳುವ ಹಕ್ಕು ಮಹಿಳೆಗೂ ಸಿಗಬೇಕು, ವಿವಾಹ ವಿಚ್ಛೇದನದ ಹಕ್ಕು ಮಹಿಳೆಗೂ ಕೂಡ ಇರಬೇಕು, ಸರ್ಕಾರಿ ನೌಕರಿಯಲ್ಲಿ ಆಕೆಗೆ ಅವಕಾಶ ಸಿಗಬೇಕು, ಶಿಕ್ಷಣ ಕಲಿಯುವ ಅವಕಾಶ ಸಿಗಬೇಕು, ರಾಜಕೀಯದಲ್ಲಿ ಆಕೆಗೂ ಕೂಡ ಪಾಲು ಸಿಗಬೇಕು, ಇಂತಹ ಅನೇಕ ಮಹತ್ವದ ಅಂಶಗಳನ್ನು ಇಟ್ಕೊಂಡೇ ಅವರು ಹಿಂದೂ ಕೋಡ್ ಬಿಲ್ ಮಸೂದೆಯನ್ನು ಮಂಡಿಸಿದ್ದು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳಾ ಪರವಾಗಿ ಹೇಗೆ ಹೋರಾಟ ಮಾಡಿದರು ಅನ್ನೋದಕ್ಕೆ ಸಾಕ್ಷಿ. ಆ ಕಾರಣಕ್ಕಾಗಿ ಈ ದೇಶದಲ್ಲಿ ಮಹಿಳೆಯರು ಶಿಕ್ಷಣವನ್ನು ಪಡ್ಕೊಳ್ತಾ ಇದ್ದಾರೆ, ಉದ್ಯೋಗವನ್ನು ಪಡ್ಕೊಂಡಿದ್ದಾರೆ, ರಾಜಕೀಯ ಅಧಿಕಾರವನ್ನು ಪಡ್ಕೊಂಡು ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು ಆಗಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಹಿಡಿದು ರಾಷ್ಟ್ರಪತಿಯವರೆಗೆ ಅಧಿಕಾರಗಳನ್ನು ಅವರು ಪಡ್ಕೊಂಡಿದ್ದಾರೆ. ಮಹಿಳೆಯರ ಪರವಾಗಿ ಹೋರಾಟ ಮಾಡಿದ ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ ಅವರ ಪ್ರಭಾವದ ಹಿನ್ನೆಲೆಯಲ್ಲಿ ಸಂವಿಧಾನಬದ್ಧವಾಗಿ, ಕಾನೂನಾತ್ಮಕವಾಗಿ ಮಹಿಳಾ ಪರವಾದಂಥ ಅನೇಕ ಆಲೋಚನೆಗಳನ್ನು ಅವರು ಮಂಡಿಸಿರುವಂಥದ್ದನ್ನು ನಾವು ಗಮನಿಸ್ತೀವಿ ಸ್ನೇಹಿತರೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಕಾರಣಕ್ಕಾಗಿ ಅಪ್ಪಟ ಮಹಿಳಾವಾದಿ ಎನ್ನುವಂಥದ್ದನ್ನು ನಾವೆಲ್ಲರೂ ನೆನಪಿಡಬೇಕಾಗಿದೆ. ಬಿಕಾಸ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಬಿಕಾಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಬಾಬಾ ಸಾಹೇಬರು ಬರೆದ ಭಾರತ ಸಂವಿಧಾನದ ಕಾರಣಕ್ಕಾಗಿ 1950 ಜನವರಿ 26ರ ನಂತರದ ಭಾರತೀಯರೆಲ್ಲ ಶಿಕ್ಷಣವನ್ನು ಪಡ್ಕೊಂಡಿದ್ದೀವಿ, ಉದ್ಯೋಗವನ್ನು ಪಡ್ಕೊಂಡಿದ್ದೇವೆ, ರಾಜಕೀಯ ಅಧಿಕಾರವನ್ನು ಪಡ್ಕೊಂಡಿದ್ದೇವೆ, ಓಟಾಕುವ ಹಕ್ಕುಗಳನ್ನು ಪಡ್ಕೊಂಡಿದ್ದೇವೆ, ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವವನ್ನು ಅನುಭವಿಸುವ ಅವಕಾಶವನ್ನು ಪಡ್ಕೊಂಡಿದ್ದೇವೆ, ಸಾಮಾಜಿಕ ನ್ಯಾಯವನ್ನು ನಾವು ಅನುಭವಿಸ್ತಾ ಇದ್ದೇವೆ. ಆ ಕಾರಣಕ್ಕಾಗಿ ಸಮಸ್ತ ಭಾರತೀಯರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಭಾರತ ಸಂವಿಧಾನದ ಋಣದ ಮಕ್ಕಳು ಅನ್ನುವಂಥದ್ದನ್ನು ನಾವು ತಿಳ್ಕೋಬೇಕಾಗಿದೆ ಸ್ನೇಹಿತರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ದೊಡ್ಡ ತ್ಯಾಗಜೀವಿಯಾಗಿದ್ದಾರೆ. ಅವರು ಈ ದೇಶಕ್ಕಾಗಿ, ಈ ದೇಶದ ಅಖಂಡತೆಗಾಗಿ ಅಪ್ಪಟ ರಾಷ್ಟ್ರೀಯವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನ್ನುವಂಥದ್ದನ್ನು ನಾವು ನೆನಪಿಡಬೇಕು. ಸಂವಿಧಾನದ ಪ್ರಿಯಾಂಬಲಲ್ಲಿ, ಪ್ರಸ್ತಾವನೆಯ ಆರಂಭದಲ್ಲಿ ಅವರು ಹೇಳೋದೇನಂದ್ರೆ, ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂತ, ಭಾರತೀಯರಾದ ನಾವು ಅಂತ. ಬಾಬಾ ಸಾಹೇಬರ ವ್ಯಕ್ತಿತ್ವ, ವಿಚಾರ, ಹೋರಾಟದ ಪ್ರಭಾವಕ್ಕೆ ಒಳಗಾಗಿ ಗಾಂಧೀಜಿಯವರು ಅಸ್ಪೃಶ್ಯತಾ ನಿವಾರಣಾ ಚಳವಳಿಯನ್ನು ಮಾಡಿದರು. ಇದು ಬಾಬಾ ಸಾಹೇಬರ ಪ್ರಭಾವದಿಂದ ಗಾಂಧೀಜಿಯವರಲ್ಲಿ ಉಂಟಾದಂಥ ಬದಲಾವಣೆಗಳನ್ನು ನಾವು ಗುರುತಿಸ್ತೀವಿ ಸ್ನೇಹಿತರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ನಾನು ಮೊದಲೂ ಭಾರತೀಯ, ನಂತರನೂ ಭಾರತೀಯ, ಕೊನೆಗೂ ಭಾರತೀಯ, ಭಾರತೀಯತೆಯನ್ನು ಬಿಟ್ಟು ಮತ್ತೇನೂ ಇಲ್ಲ ಅಂತ ಹೇಳಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದಷ್ಟೇ ಅಲ್ಲ, ಭಾರತ ಸ್ವಾತಂತ್ರ್ಯವಾದರಷ್ಟೇ ಸಾಲದು, ಭಾರತದಲ್ಲಿರುವ ಸಮಸ್ತ ಭಾರತೀಯರಿಗೂ ಸಾಮಾಜಿಕ, ಆರ್ಥಿಕ, ರಾಜಕೀಯದಲ್ಲಿ ಸಮಾನ ಅವಕಾಶಗಳು ಸಿಗಬೇಕು ಅನ್ನುವ ಮಾತನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಎಲ್ಲವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವ್ಯಕ್ತಿತ್ವ, ಚಿಂತನೆ, ಹೋರಾಟ, ಅವರ ಭಾರತೀಯತೆ, ಅವರಿಗಿದ್ದ ರಾಷ್ಟ್ರೀಯವಾದಿ ಚಿಂತನೆಗಳ ಮೌಲ್ಯ ಇವೆಲ್ಲವೂ ಅರ್ಥ ಆಗ್ತವೆ ಸ್ನೇಹಿತರೆ. ನನಗನ್ಸೋದು ನಾವೆಲ್ಲರೂ ಕೂಡ ಅವರ ಈ ಹೊತ್ತಿನ ಪರಿನಿರ್ವಾಣದ ದಿನದ ಸಂದರ್ಭದಲ್ಲಿ ಬಾಬಾ ಸಾಹೇಬರ ಬರಹಗಳು, ಭಾಷಣಗಳು ಕರ್ನಾಟಕ ಸರ್ಕಾರ ಕನ್ನಡದಲ್ಲೂ ಕೂಡ ಮುದ್ರಣ ಮಾಡಿದೆ,
ಸಂವಿಧಾನ ರಚನಾ ಸಮಿತಿ ಅಥವಾ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ನಡೆದ ಚರ್ಚೆಗಳನ್ನು ಕೂಡ ಕರ್ನಾಟಕ ಸರ್ಕಾರ ಕನ್ನಡದಲ್ಲಿ ಅನುವಾದ ಮಾಡಿದೆ. ದಯಮಾಡಿ ತಾವೆಲ್ಲರೂ ಕೂಡ ಬಾಬಾ ಸಾಹೇಬರ ಆ ಬರಹಗಳನ್ನು ಓದುವುದರ ಮೂಲಕ ಅವರಿಗೆ ನಿಜವಾದ ಅರ್ಥದಲ್ಲಿ ಗೌರವವನ್ನು ಸಲ್ಲಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಕೇವಲ ಅವರನ್ನು ಆಚರಿಸದೆ ಅವರನ್ನು ಅನುಸರಿಸುವುದರ ಮೂಲಕ ನಮ್ಮ ವ್ಯಕ್ತಿತ್ವಗಳನ್ನು ನಾವು ಇನ್ನಷ್ಟು ವಿಸ್ತಾರ ಮಾಡಿಕೊಳ್ಳೋಣ ಅಂತ ಹೇಳ್ತಾ ನಾವು ಅವರ ಬರಹಗಳನ್ನು ಓದೋಣ, ಅವರ ವ್ಯಕ್ತಿತ್ವಗಳನ್ನು ಅರ್ಥ ಮಾಡಿಕೊಳ್ಳೋಣ. ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ಧನ್ಯವಾದಗಳು. ಬರಿದು ಬರಿದಾಗಿರುವ ಮನದ ಮರುಭೂಮಿಯಲ್ಲಿ ಪ್ರೀತಿಯೋ ಯಾಶಿಸ್ಸು ತಾಪುಟಿಯಲ್ಲಿ ಬರಿದು ಬರಿದಾಗಿರು. ಇದುವರೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನದ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚಿಂತನೆಗಳ ಪ್ರಸ್ತುತತೆ ಈ ಕುರಿತು ಕಡಗಂಚಿಯ ಕೇಂದ್ರೀಯ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಅಪ್ಪಗೆರೆ ಸೋಮಶೇಖರ್ ಅವರಿಂದ ಭಾಷಣ ಕೇಳಿದ್ರಿ. ಈಗ ಕೇಳಿ ಸುಗಂಧಿ ಎಂಎನ್ ಅವರಿಂದ ಅಂಬೇಡ್ಕರರ ಕುರಿತು ಗೀತೆಗಳು. ಜೈ ಭೀಮಾ ಬಂದ ನಮಗಾಗಿ ಏನೇನು ತಂದ ಭಾರತ ಸಂವಿಧಾನ ತಂದ ಸರ್ವರಿಗೆ ಆಗಿತು ಆನಂದ ಬಾಬರು ತೇತು ಅಂಬೆವಾಡಿ ಗ್ರಾಮವು ಬಲು ಚಂದ ದಿನಾಂಕ 14 ಏಪ್ರಿಲ ತಿಂಗಳ ಬೆಳ ತಿಂಗಳ ಶಿಕ್ಷಣ ಕಲಿರಂದ ಬೆನ್ನಿಗೆ ಸಂಘಟನೆ ಮಾಡಂದ ಮುಂದೆ ಹೋರಾಟ ನಡೆಸಂದ ನಿಮ್ಮ
ಚಂದದ ಅರಮನೆ ಆಗುವುದು ನೋಡು, ಒಂದಾಗಿ ಹೋದರೆ ಆಗುವುದು ಅಭಿವೃದ್ಧಿ, ಭಿನ್ನವಾದರೆ ಬಡತನ ಬಿಡದು. ಯಾಕೆ ನಮ್ಮಲ್ಲಿ ಹಾಗೆ ತನ ಮತ್ಸರ, ಬಂಧುತ್ವ ಸೋದರತ್ವ ಬೆಳೆಸೋಣ ಬನ್ನಿ. ಬುದ್ಧ ಬಸವಣ್ಣರ ಸನ್ಮಾರ್ಗದಲ್ಲಿ ಕಂಕಣ ಬದಲಾಗಿ ಸಾಗೋಣ ಬನ್ನಿ. ಬುದ್ಧ ಬಸವಣ್ಣರ ಸನ್ಮಾರ್ಗದಲ್ಲಿ ಕಂಕಣ ಬದಲಾಗಿ ಸಾಗಿದರೆ ನಮ್ಮ ನಿಮ್ಮ ಮಕ್ಕಳು ಸುಖವಾಗಿ ಕಾಲ ಕಳಿವರು ನೋಡು. ಸಂವಿಧಾನ ಹೇಳಿದ ಭದ್ರ ಬುನಾದಿಗೆ ಸಿದ್ಧರಾಗಿ ನಾವು ಇದ್ದಾರೆ ಇಂದು. ಬರುವ ಬಳಗಕ್ಕೆ ಆಗುವುದು ಬೆಳಕು, ಕೈ ಮುಗಿದು ಹೇಳ್ತಾನ ಎಮ್ಮೆನ್ನ ಸುಗಲಿ. ಬನ್ನಿ ನನ್ನ ಬಂಧುಗಳೇ, ನಿಮಗೆ ನನ್ನ ಜೈ ಭೀಮಾ. ಕಲಬುರಗಿ ಜಿಲ್ಲೆಯ ಬಂಧು ಬಾಂಧವರೇ, ಒಂದಾಗಿ ಸಾಗೋಣ ಬಾಂಧವರೇ, ಒಂದಾಗಿ ಸಾಗೋಣ ಬಾಂಧವರೇ, ಒಂದಾಗಿ ಸಾಗೋಣ ಬಾಂಧವರೇ. ಬಾಬಾ ಬುದ್ಧ ಬಸವಣ್ಣ ನಿಮ್ಮ ಸೇವೆ ಸಾರ್ಥಕ, ಸೃಷ್ಟಿ ಸರ್ವ ಜನರಿಗೆ ಸಮಾಧಾನ ಸಂತೋಷ, ಸೃಷ್ಟಿ ಸರ್ವ ಜನರಿಗೆ ಸಮಾಧಾನ ಸಂತೋಷ. ಭಾರತದಲ್ಲಿದ್ದ ಬಾಂಧವರಿಗೆ ನಿಮ್ಮ ಬದುಕು ಬಂಗಾರ, ನಿಮ್ಮ ಆಚಾರ ವಿಚಾರವೆಲ್ಲ ಪ್ರಪಂಚಕ್ಕೆ ಪ್ರಖ್ಯಾತ, ನಿಮ್ಮ ವಿದ್ಯ ಬುದ್ಧಿಗಳಿಗೆ ಬೇರೆ ಯಾರು ಸಾಟಿ ಇಲ್ಲ. ನಿಮ್ಮ ಸೇವೆ ಸತ್ಯದ ಸೇವೆ, ತಾಯಿ ಮರೆಯದು ನಿಮಗೆ ಸರ್ವ ಜನರ ಕಣ್ಮಣಿ. ನಿಮ್ಮ ದಾರಿ ಹಿಡಿದಿದಾದರೆ ಹಿಂದೂಸ್ತಾನ ಉದ್ಧಾರ. ಬಾಬಾ ಬುದ್ಧ ಬಸವಣ್ಣ ನಿಮ್ಮ ಸೇವೆ ಸಾರ್ಥಕ, ಸೃಷ್ಟಿ ಸರ್ವ ಜನರಿಗೆ ಸಮಾಧಾನ ಸಂತೋಷ. ಮಾನವರೆಲ್ಲ ಒಂದೇ ಸುಗಂಧಿ ಗುರುಗಳು. ಬಾಬಾ ಬುದ್ಧ ಬಸವಣ್ಣ ನಿಮ್ಮ ಸೇವೆ ಸಾರ್ಥಕ, ಸೃಷ್ಟಿ ಸರ್ವ ಜನರಿಗೆ ಸಮಾಧಾನ ಸಂತೋಷ, ಸೃಷ್ಟಿ ಸರ್ವ ಜನರಿಗೆ ಸಮಾಧಾನ ಸಂತೋಷ, ಸಮಾಧಾನ ಸಂತೋಷ, ಸಮಾಧಾನ ಸಂತೋಷ. ನನ್ನಪ್ಪ ನನ್ನ ಒಡೆಯ ಬೋಧಿಸತ್ವ ಅಂಬೇಡ್ಕರ, ನಿಮ್ಮ ಪಾದಕ್ಕೆ ನನ್ನ ಸಾಷ್ಟಾಂಗ ವಂದನೆ, ನಿಮ್ಮ ಪಾದಕ್ಕೆ ನನ್ನ ಸಾಷ್ಟಾಂಗ ವಂದನೆ. ಹೆತ್ತ ತಾಯಿ ಭೀಮಾಬಾಯಿ, ಹೊತ್ತ ತಂದೆ ರಾಮ್ಜಿ ಸುಬೇದಾರ, ಇವರ ಉದರದಲ್ಲಿ ಹುಟ್ಟಿ ಬಂದನು ಭೀಮ. ನಿಮ್ಮಯ ಜನ್ಮ ಅಂಬಾವಾಡಿಯಲ್ಲಿ, 14th April 1891 ತಾಲೂಕಾ ಖೇದ ಜಿಲ್ಲಾ ರತ್ನಗಿರಿ. ಮಹಾರಾಷ್ಟ್ರದ ಮಹಾನ್ ವ್ಯಕ್ತಿ, ಮಹಾರಾಷ್ಟ್ರದ ಮಹಾನ್ ವ್ಯಕ್ತಿ. ನನ್ನಪ್ಪ ನನ್ನ ಒಡೆಯ ಬೋಧಿಸತ್ವ ಅಂಬೇಡ್ಕರ, ನಿಮ್ಮ ಪಾದಕ್ಕೆ ನನ್ನ ಸಾಷ್ಟಾಂಗ ವಂದನೆ, ಸಾಷ್ಟಾಂಗ ವಂದನೆ. ಹೌದಾ ಶಬಾಸ್. ಕೈ ಹಿಡಿದ ಸಂಗಾತಿ ರಾಜಮಾತಾ ರಮಾಬಾಯಿ, ಕಷ್ಟದ ಕಡಲ ದುಃಖದ ಸಾಗರ,
ಮಾಪಿಯಚಡಿ ನೀವು ನನ್ನಪ್ಪ ನನ್ವಡೆಯ ಬೋಧಿ ಸತ್ವ ಅಂಬೇಡ್ಕರ ಭಾರತ ದೇಶದ ಸಂವಿಧಾನ ಪಿತ ನೀವು ಭಾರತ ದೇಶದ ಪ್ರಥಮ ಕಾನೂನ ಮಂತ್ರಿ ಭಾರತ ದೇಶದ ಭಾರತ ರತ್ನ ನೀವು ಪ್ರಪಂಚದಲ್ಲಿಯೇ ಆರನೇ ವಿದ್ಯಾವಂತ ಬಡವರಿಗೆ ಬಂಗಾರಾದ್ರಿ ದಿಕ್ಕಿಲ್ಲದವರಿಗೆ ದೇವರಾದ್ರಿ ಭಾರತ ಚಂದಿರ ಸರ್ವರಿಗೆ ಶುಭ ಮಂಗಳ ಸುಗಂಧಿ ಮಾ ಗುರುಗಳಿಗೆ ಸುಂದರ ಗಂಭೀರ ಭಾರತದ ಚಂದಿರ ನನ್ನಪ್ಪ ನನ್ವಡೆಯ ಬೋಧಿಸತ್ವ ಅಂಬೇಡ್ಕರ ನಿಮ್ಮ ಪಾದಕ್ಕೆ ನನ್ನ ಸಾಷ್ಟಾಂಗ ವಂದನೆ ಸಾಷ್ಟಾಂಗ ಇದುವರೆಗೆ ಸುಗಂಧಿ ಎಂಎನ್ ಅವರಿಂದ ಅಂಬೇಡ್ಕರ್ ಅವರ ಕುರಿತ ಗೀತೆಗಳನ್ನು ಕೇಳಿದ್ರಿ. ಢೋಲಕ್ ಸಾಥ್ ನೀಡಿದವರು ಬಸವರಾಜ್ ಕೆಣಗಿ, ಹಾರ್ಮೋನಿಯಂ ಸಾಥ್ ನೀಡಿದವರು ದೇವಿದಾಸ್ ಬ್ರಹ್ಮಪೂರ್, ನಿರ್ಮಾಣ ನೆರವು ವೀಣಾ ಎಸ್ ಕುಲಕರ್ಣಿ, ನಿರ್ವಹಣೆ ಸಂಗಮೇಶ್, ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಬಲವಿನೊರತೆಯು ಎಂದು ಭಕ್ತದಿರಲಿ ಕಸವು ರಸವಾಗಿ ಬಾಳು ನಂದನವಾಗಿ ಕಸವು ರಸವಾಗಿ ಬಾಳು ನಂದನವಾಗಿ ಸೋದರತೆ ಹೊಳೆಯಾಗಿ ಹರಿದು ಬರಲಿ ಸೋದರತೆ ಹೊಳೆಯಾಗಿ ಹರಿದು ಬರಲಿ ಎಡೆಯ ಮಾದಳದಲ್ಲಿ ಬಿದಿಗೆ ಚಂದ್ರಮ ಮೂಡಿ ಸೊಗದ ಸೊಗೆಯಲ್ಲೆಡೆಯು ಚಿಮ್ಮುತ್ತಿರಲಿ ಸ್ವಗದ ಸೊಗೆಯಲ್ಲೆಡೆಯು ಚಿಮ್ಮುತ್ತಿರಲಿ ಭಾರತಾಂಬೆಯ ಕರುಳ ಕುಡಿಗಳೆಲ್ಲರಲಿ ಭಾರತಾಂಬೆಯ ಕರುಳ ಕುಡಿಗಳೆಲ್ಲರಲಿ ಕಾರುಣ್ಯದ ಬೆಳಕು ಚಿಮ್ಮಿ ಬರಲಿ ಕಾರುಣ್ಯದ ಬೆಳಕು ಚಿಮ್ಮಿ ಬರಲಿ ಕಾರುಣ್ಯದ ಬೆಳಕು